ಒಂದೊಂದೇ ಒಂಥರ ಒಂದು ಹಾಡು ಬಂದ್ರೆ ಚಳಿಗಾಲ ನಾಪಕ ಬರುತ್ತೆ, ನಾವೆಲ್ಲ ಹೀಟರ್ ಹಾಕೊಂಡು ಒಳಗಿರೋದು, ಒಂದೊಂದು ಹಾಡು ಬೇಸಿಗೆ ಇದ್ದಾಗ ಆಚೆ ಹೋಗಿ ಫುಲ್ ಸಮ್ಮರ್ ಟೈಮ್ ಮಾಡ್ಯ. ಬಟ್ ನಾವು ಚಿಕ್ಕ ವಯಸ್ಸಲ್ಲೂ ಯಾವಾಗಲೂ ಕರ್ನಾಟಕಕ್ಕೆ ಬರ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮನಿಗೆ ಕನ್ನಡ ಅಂದರೆ ಭಾಳ ಪ್ರೀತಿ, ಭಕ್ತ ಪ್ರಹ್ಲಾದ ನಾನು ನೋಡಿರಲಿಲ್ಲ, ನನಗೆ ಅಪ್ಪು ಸರ್ ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ನನಗೆ ಅವರ ಟೇಪ್ಗಳಲ್ಲಿ ಉತ್ತಮ ಸಮಾಜ ಕಟ್ಟಬಹುದು, ಯಾಕಂದ್ರೆ ಅಂಥವರೇ ನಮ್ಮ ಮಾದರಿಗಳು. ಮಾದರಿಗಳು ಸಿನಿಮಾ ಸ್ಟಾರ್ಗಳಲ್ಲ, ಕ್ರಿಕೆಟ್ ಆಟಗಾರರಲ್ಲ, ಶ್ರೀಮಂತ ಉದ್ಯಮಿಗಳಲ್ಲ, ರಾಜಕಾರಣಿಗಳಲ್ಲ. ಬಹುಶಃ ಯಾರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ತರ 500-200 crore ಇಲ್ಲದೇ ಇರ್ಬೋದು ಮಲಯಾಳಂನಲ್ಲಿ, ಬಟ್ ಅವರಿಗೆ ನಂಬರ್ ಆಫ್ ಸಿನಿಮಾಸ್ ದಟ್ ಗೇನ್ ಸಕ್ಸಸ್ ಅಂಡ್ ನಂಬರ್ ಆಫ್ ಫೇಲಿಯರ್ಸ್ ಇಸ್ ಲೆಸ್. ನನ್ನನ್ನು 2-3 ಸರಿ ಜೈಲ್ಗೆ ಹಾಕಿದ್ದಾರೆ. ಜೈಲ್ಗೆ ಹಾಕಿರೋದು ನಾನು ಕಾನೂನು ಉಲ್ಲಂಘನೆ ಮಾಡಿರೋದಲ್ಲ, ಜೈಲ್ಗೆ ಹಾಕಿರೋದು ಈ ಥರ ಈ ಪೆನ್ ಡ್ರೈವ್ ಥರ ವರ್ಸ್ಟ್ ವಿಚಾರಗಳು ಬರೋದಲ್ಲ, ಜೈಲ್ಗೆ ಹಾಕಿರೋದು ಎಲ್ಲೋ ಒಂದು ಕಡೆ ಸತ್ಯ ಹೇಳಿ ಅಭಿಮಾನಿಗಳು, ಸೋ ಕಾಲ್ಡ್ ಅಭಿಮಾನಿಗಳು, ಫ್ಯಾನ್ ಬರಬೇಕು, ಒಳ್ಳೆ ದುಡ್ಡು ಆಗಬೇಕು ಅಂದಾಗ ಏನು ಮಾಡ್ತೀರಾ, ದುಡ್ಡು ತೊಗೊಂಡು ಬಾಯಿ ಮುಚ್ಕೊಂಡು ಪೊಲೀಸ್ನ ಚೇತನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಕೇಸ್ ಇರಲಿಲ್ಲ, ಇವಾಗ ಕೇಸ್ ಇಲ್ಲದೆ ಇದ್ದಾಗ ಸುಮ್ಮನೆ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ಬಿಟ್ರು, ಕೇಸ್ ಇರಲಿಲ್ಲ, ಕಂಪ್ಲೇಂಟ್ ಇರಲಿಲ್ಲ. ಸಿನಿಮಾ ಮಾಡಿದೆ, ಆ ಸಿನಿಮಾ ನನಗೆ ಬೈ ಚಾನ್ಸ್ ಆಗಿ ಸಿಕ್ತು, ಆಮೇಲೆ ಆ ಸಿನಿಮಾ ಚೆನ್ನಾಗಾಗಿದೆ. ಆ ದಿನಗಳು ಪ್ರತಿಯೊಬ್ಬರು ಅದನ್ನು ನೆನೆಸ್ಕೊಂತಾರೆ. ನಾವೇನು ತೊಗೊಳೋದಂದ್ರೆ ನಮ್ಮ ಅಜ್ಜಿ ಯಾವಾಗಲೂ ದೊಡ್ಡ ಪ್ಯಾಕೆಟು ರಾಗಿ, ಅದರಲ್ಲಿ ರಾಗಿನ ಪ್ಯಾಕೆಟ್ ಮಾಡಿಕೊಂಡು ಪ್ಲೇನ್ ರಾಗಿ ನಮ್ಗೆ ಅಮೆರಿಕದಲ್ಲಿ ಸಿಗ್ತಾ ಇರಲಿಲ್ಲ. ನಾನು ಅಮೆರಿಕದಲ್ಲಿ ಬೆಳೆದಿದ್ರು ಅಮೆರಿಕನ್ ಆಗಿ ಎಲ್ಲರಿಗಿಂತ ಚೆನ್ನಾಗಿ ಇಂಗ್ಲೀಷ್ನಲ್ಲಿ, ಎಲ್ಲರಿಗಿಂತ ಚೆನ್ನಾಗಿ ಕ್ರಿಶ್ಚಿಯನ್ ಕ್ಲಾಸಸ್ ನಾನೇ ನಂಬರ್ ಒನ್ ತೊಗೊಂತ ಇದ್ದೆ, ಎಲ್ಲ ಇದ್ರೂ ನಂಬರ್ ಒನ್ ತೊಗೊಂತ ಇದ್ರು ಕೂಡ ಅವರು ಇಂಡಿಯನ್ ಅಂತಲೇ ಪರಿಗಣಿಸೋರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅಲ್ಲಿ ಪಕ್ಕದ ಯೂನಿವರ್ಸಿಟಿ ಕೊಲಂಬಿಯಾಗೆ ಹೋಗಿ ಓದ್ತಾರೆ, ನಂದು ಯೇಲ್ ಯೂನಿವರ್ಸಿಟಿ, ಅಲ್ಲಿ ಪಕ್ಕದಲ್ಲಿ ಕೊಲಂಬಿಯಾ. ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗಿ ಓದಿದಾಗ ಅಂಬೇಡ್ಕರ್ ಹೇಳ್ತಾರೆ, ಮೊದಲೇ ಬಾರಿಗೆ ನಾನು ಮನುಷ್ಯ ಅಂತ ಗುರುತಿಸ್ತು.